ಎಲ್ಲಿಂದ ಬಂದಿದ್ದೀರಿ ಸರ್? ಮೈಸೂರಿಂದ. ಮೈಸೂರು ಸರ್, ಫಸ್ಟ್ ಟೈಮ್? ಇದೇ ಫಸ್ಟ್ ಟೈಮ್. ಫಸ್ಟ್ ಟೈಮ್ ಸರ್. ಫಸ್ಟ್ ಟೈಮ್. ಇವತ್ತಿನ ವರ್ಕ್ ಶಾಪ್ ಮೆಡಿಕಲ್ ಗ್ರೌಂಡ್ ಒಳಗೆ ಆಚಾರ ಹೇಳ್ಬೋದು ಸರ್, ಬ್ರೇಕ್ ಸಿಕ್ನಲ್ಲಿ? ವರ್ಕ್ ಶಾಪ್ ಅಂತ ಬಂದಾಗ ಬೆಳಿಗ್ಗೆಯಿಂದ ಇಲ್ಲಿವರೆಗೆ ಮಾಡಿದ್ದಾರೆ, ತುಂಬಾ ವಿಚಾರ ಹೇಳಿದ್ದಾರೆ ಸರ್. ಆ ವಿಚಾರದಲ್ಲಿ ನಾನು ಒಂದು ವಿಚಾರನೂ ನಾನು ಅಳವಡಿಸ್ಕೊಂಡಿರ್ಲಿಲ್ಲ, ಬಟ್ ಇವಾಗ ನನಗೆ ಅನುಭವ ಆಗ್ತಾ ಇದೆ, ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ, ಒಂಥರ ಮೈ ರೋಮಾಂಚನ ಆಗ್ತಾ ಇದೆ, ಬಟ್ ಇನ್ನೂ ಕಲಿಬೇಕು ಅಂತ ಆಸೆ ಇದೆ ಸರ್. ಬಟ್ ನೆಕ್ಸ್ಟ್ ಅಟೆಂಡ್ ಮಾಡಬೇಕು ಅಂತ ಅನಿಸ್ತಾ ಇದೆ ಸರ್. ಇನ್ನೂ ಕಲಿತೀರಿ, ಇನ್ನೂ ಕ್ಲಾಸ್ ಮುಗಿದಿಲ್ಲ ಸರ್, ಇನ್ನೂ ಜಾಸ್ತಿ ಇದೆ. ಅಲ್ಲ, ಇನ್ನೂ ಕ್ಲಾಸ್ ಅಟೆಂಡ್ ಮಾಡಬೇಕು ಅನ್ಸುತ್ತೆ ಸರ್. ಖಂಡಿತ ಸರ್, ಅಟೆಂಡ್ ಮಾಡೇ ಮಾಡ್ತೀರಾ, ಇನ್ನೂ ಕಲಿಯ ತುಂಬಾ ಇದೆ, ಒಳ್ಳೇದಾಗುತ್ತೆ. ನಮ್ಮ ಹೆಸರು ಜಯಮ್ಮ ಅಂತ ಹೇಳಿ, ಫಸ್ಟ್ ಟೈಮ್ ಬಂದಿದ್ದೀನಿ ಕ್ಲಾಸ್ ಅಲ್ಲಿ. ನಾನು ಒಂದು 6 ತಿಂಗಳಿಂದ ಯೂಟ್ಯೂಬ್ ಅಲ್ಲಿ ಮಾಡ್ತಾ ಇದ್ದೆ, ಫಾಲೋ ಅಪ್ ಮಾಡ್ತಾ ಇದ್ದೆ. ಅದೇ ತರ ಅಟ್ರಾಕ್ಷನ್, ಇದು ಮನಿ ಮೈಂಡ್, ಇದು ಬಗ್ಗೆ ನಾನು ಅಫರ್ಮೇಶನ್ ಮಾಡ್ಕೊಳ್ತಾ ಇದ್ದೆ. ಅದು ಅಫರ್ಮೇಶನ್ ಮಾಡ್ಕೊಂಡಿದ್ದು ನನಗೆ ನಂಬಿಕೆ ಬಂತು ಕೆಲವೊಂದು ವಿಚಾರದಲ್ಲಿ. ನಾನು ಅದನ್ನ ಅಫರ್ಮೇಶನ್ ಮಾಡ್ಕೊಂಡಾಗ ಅದು ರಿಯಲ್ಲಿ ಅದು ಸಕ್ಸಸ್ ಆಯ್ತಲ್ಲ, ಹಾಗಾಗಿ ನನಗೆ ಸಕ್ಸಸ್ ಆಗಿದ್ದಕ್ಕೆ ನಾನು ನಂಬಿಕೆ ಇಟ್ಟು ಈ ಕ್ಲಾಸ್ ಅಟೆಂಡ್ ಮಾಡಬೇಕು. 100 ಕೋಟಿ ಒಡೆಯರ ಅಪರ ವರ್ಕ್ಶಾಪ್ ಅಲ್ಲಿ ನಾನು ಇದಾಗಬೇಕು, ನಾನು ಶ್ರೀಮಂತ ಆಗಿ ಬದುಕಬೇಕು ಅನ್ನೋ ಮಾಡ್ತಾ ಇದ್ದೀವಿ. ಫಾಲೋ ಮಾಡ್ತಿದ್ರಲ್ವಾ, ಒಂದು ಕೋರ್ಟ್ ಕೇಸ್ ಇತ್ತು ಸರ್. ಆ ಕೋರ್ಟ್ ಕೇಸ್ ಇದ್ದಲ್ಲಿ ನಾನು ಸಮಯಕ್ಕೆ ಸರಿಯಾಗಿ ಒಂದು ಡಾಕ್ಯುಮೆಂಟ್ಸ್ ಒದಗಿಸಕ್ ಆಗಿರ್ಲಿಲ್ಲ. ಆ ಒಂದು ಡೇಟ್ ಇದ್ದ ದಿವಸ ನಾನು ಒಂದು 2-3 ತಿಂಗಳು ಆ ಕೇಸ್ ಡೇಟ್ ಮುಂದಕ್ಕೆ ಹೋಗ್ಲಿ ಅಂತ ಹೇಳಿ ಅಫರ್ಮೇಶನ್ ಮಾಡ್ಕೊಂತ ಹೋದೆ ಸರ್. ಆವಾಗ ಹೋದಾಗ ನನಗೆ ಏನ್ ಮಾಡೋದು ಗೊತ್ತಾಗ್ತಿರ್ಲಿಲ್ಲ. ಅಫರ್ಮೇಶನ್ ಅಂತ ಹೋದಿಲ್ಲ ಕೋರ್ಟ್ ಹತ್ರನ, ಕೋರ್ಟ್ ಹತ್ರ ಹೋಗೋದಕ್ಕೆ ಹೋಗಿ ಕುತ್ಕೊಂಡೆ ಒಂದ್ 2 ನಿಮಿಷಕ್ಕೆ. ಯಾರ ಇದ್ದು ಅಲ್ಲಿ ಓಡಾಡ್ಬೇಕಾದ್ರೆ ಇವತ್ತು ಕೋರ್ಟ್ ಇಲ್ಲ ಅಂತಂದ್ರು. ಮತ್ತೆ ತಿರ್ಗಾ ಒಂದು 5 ನಿಮಿಷ ಬಿಟ್ಟು ನಮ್ಮ ಜೂನಿಯರ್ ಲಾಯರ್ ಬಂದು, ಇವತ್ತು ಕೋರ್ಟ್ ಇಲ್ಲ ಕಣಮ್ಮ, ಒಂದ್ 2-3 ತಿಂಗಳು ಮುಂದಕ್ಕೆ ಹಾಕೋಣ ಡೇಟ್ ತಾಣ ಅಂತ ಅಂದ್ರು. ಅವಾಗ ಬಹಳ ನಂಬಿಕೆ ಬಂತು ನನಗೆ, ಓ ಇದು ಅಫರ್ಮೇಶನ್ ಬಹಳ ಸಕ್ಸಸ್ ಆಗ್ತಾ ಇದೆ ಅಂತ. ಮತ್ತೆ ಒಂದೆರಡು EMI ಕಟ್ಟಬೇಕಾಯಿತು ನನಗೆ. ಬಹಳ ದಿವಸದಿಂದ, ಒಂದು 6-7 ವರ್ಷದಿಂದ ಹಿಂದೆ ನಾನು ಕೊಟ್ಟಂತ ಹಣ ಬರ್ತಾ ಇರ್ಲಿಲ್ಲ. ನಾನು ಸರ್ ಹೇಳ್ದೆವಲ್ಲ ಯೂಟ್ಯೂಬ್ ಅಲ್ಲಿ ನಾನು ಅಫರ್ಮೇಶನ್ ಮಾಡ್ಕೊಳ್ತಾ ಇದ್ದೆ. ನಾನು ಬರಬೇಕಾದ ಹಣ ಸಮಯಕ್ಕೆ ಸರಿಯಾಗಿ ಬಂದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಹೇಳ್ಕೊಳ್ತಾ ಇದ್ದೆ. ಆಕಸ್ಮಿಕವಾಗಿ ನನಗೆ EMI ಕಟ್ಟಕ್ಕೂ ದುಡ್ಡಿಲ್ಲ ಅಂದ್ರು, ಅದು ಹೇಳ್ಕೊಂಡಾಗೆಲ್ಲ ನನಗೆ 2 ತಿಂಗಳಿಂದ ನನಗೆ ಬಹಳ ಚೆನ್ನಾಗಿ ಸಕ್ಸಸ್ ಆಗಿದೆ. ಆ ಟೈಮ್ಗೆ ಕೊಡ್ಬೇಕಾದಾರಲ್ಲ ಹಣನ ಕೊಡ್ತಾ ಇದ್ದಾರೆ. ಸೂಪರ್ ಮ್ಯಾಮ್, ಸೂಪರ್. ಮತ್ತೆ ಸಿಗೋಣ, ಇನ್ನು ಕ್ಲಾಸ್ ಮುಗಿದಿಲ್ಲ. ಇದು ಈ ತರ ಒಂದು ಕ್ಲಾಸ್ ನನ್ಗೆ ಇನ್ನ ಒಂದು 5-10 ವರ್ಷದ ಹಿಂದೆ ಸಿಕ್ಕಿದ್ರೆ ಬಹಳ ಚೆನ್ನಾಗಿತ್ತು ಅನ್ನಿಸ್ತಾ. ಇನ್ನು ಬಹಳ ಬದಲಾವಣೆ ಆಗ್ತಾ ಇದ್ವಿ ಜೀವನದಲ್ಲಿ, ತಪ್ಪುಗಳೆಲ್ಲ ನಾವು ಮನ್ನಿಸ್ಕೊಂಡು ಹೊಸದಾಗಿ ನಾವು ಜೀವನ ರೂಪಿಸಕ್ಕೆ ಚೆನ್ನಾಗಾಗೋದು. ಈ ಒಂದು ಅನಂತ ವಿಶ್ವ ಆಚಾರ್ಯ ಗುರುಗಳಿಗೆ ಧನ್ಯವಾದಗಳು, ಮತ್ತು ಈ ಒಂದು ತರಗತಿಗೆ, ಈ ಒಂದು ದೇವರುಗಳಿಗೆ, ಅನಂತ ಕೋಟಿ ದೇವರು ಅಗರ್ಭ ಶ್ರೀಮಂತ ದೇವರುಗಳಿಗೆ ಮತ್ತು ಗುರುಗಳಿಗೆ ನನ್ನ ಅನಂತ ಅನಂತ ಕೋಟಿ ಕೋಟಿ ನಮಸ್ಕಾರ. ಒಳ್ಳೆ ವಿಚಾರ ಹಂಚ್ಕೊಳ್ಬಹುದು ನಮ್ಮ ಜೊತೆ? ಹಂಚ್ಕೊಳ್ಳೋದು ಅಂದ್ರೆ ಆಟ ಸೇಡು ಆಟ ಆ ತರ ಬಿಟ್ರೆ ನಾವು ಮುಂದಕ್ಕೆ ಹೋಗ್ಬೋದು ಅನ್ನೋದು ಇವತ್ತು ನನ್ಗೆ ಅರ್ಥ ಆಯ್ತು. ಸೇಡು ಒಬ್ಬರ ಮೇಲೆ ಸೇಡ್ ಇಟ್ಕೊಂಡ್ರೆ ಹೆಂಗಿರುತ್ತೆ, ಸಿಟ್ಟು ಮಾಡ್ಬಾರ್ದು ಯಾರ ಮೇಲೇನು ಅನ್ನೋದೊಂದು ನನ್ ತುಂಬಾ ಅರ್ಥ ಆಯ್ತು. ಆದ್ರೆ ನಾವ್ ಯಾರನ್ನು ದ್ವೇಷ ಮಾಡಬಾರ್ದು ಅನ್ನೋದು ಅರ್ಥ ಆಯ್ತು. ಬೇರೆ ಅಂತಂದ್ರೆ ಎಲ್ಲ ನಾನು ಯೂಟ್ಯೂಬ್ ಅಲ್ಲಿ ನಾನು ನೋಡ್ತಾ ಇದ್ದೆ. ಅಫರ್ಮೇಶನ್ ಟೆಕ್ನಿಕ್ಸ್ ನನ್ಗೆ ಅರ್ಥ ಆಗ್ಲಿಲ್ಲ. ಆದ್ರೆ ನಾನು ಸರ್ನ ಕೇಳೋಣ ಅನ್ಕೊಂಡಿದ್ವಿ. ನಾವು ಒಂದು ಪಾರ್ಕಿಂಗ್ ತಗೊಂಬೇಕು ಅಂತ ವರ್ಷದಲ್ಲಿ ಟ್ರೈ ಮಾಡಿದ್ವಿ, ಅದು ಸಿಗ್ತಾ ಇಲ್ಲ ನಮ್ಗೆ. ಅದ್ರ ಬಗ್ಗೆ ನಾನು ಸರ್ ಹತ್ರ ಕೇಳ್ಬೇಕು ಅನ್ಕೊಂಡಿದ್ದೆ. ನಮ್ಮ ಹಸ್ಬೆಂಡ್ ಕೇಳು ಅಂತಂದ್ರು, ಅವರು ಮನೆ ಕ್ಲಾಸ್ ಅಲ್ಲಿ ಬಂದಿದ್ದಾರೆ, ಅವರು ಕೇಳಕ್ ಆಗ್ಲಿಲ್ಲ ಅವ್ರ ಕೈಯಲ್ಲಿ. ಅದಕ್ಕೆ ನಾನು ಕೇಳೋಣ ಅನ್ಕೊಂಡೆ, ಇಷ್ಟು ಜನದಲ್ಲಿ ನಾನು ಹೆಂಗೆ ಕೇಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಫರ್ಮೇಶನ್ ನಿಮ್ಗೆ ಏನ್ ಬೇಕು ಅದ್ರ ಮೇಲೆ ಅಫರ್ಮೇಶನ್ ಗುರುಗಳು ವಿಡಿಯೋದಲ್ಲಿ ತುಂಬಾ ಹೇಳ್ಕೊಟ್ಟಿದ್ದಾರೆ. ಅದು ಇನ್ನ 2 ಮಂತ್ಸ್ ಇದೆ, ಅದು ಹತ್ರ ಬಂದ್ಬಿಟ್ಟಿದೆ. ಅದ್ರಿಗೆ ಅಪ್ಲಿಕೇಶನ್ ಹಾಕ್ಬೇಕು. ನಾವು ಅವ್ರನ್ನ ಕೇಳಿದ್ವಿ, ಅದು ಪಬ್ಲಿಕ್ ಟೂ ಟೆಂಡರ್ ಅದು.
ಅವ್ರ ಹತ್ರ ಕೇಳಿದೀವಿ, ಅವರು ಆಗಲ್ಲ ಅಲ್ಲೋ ಕೆಲಸ ಮಾಡೋರ್ಗೆ ಕೊಡೋದು ಅಂತಾರೆ. ಒಬ್ಬರೇ 12 ವರ್ಷ ನಡೆಸ್ತಾ ಇದ್ದಾರೆ ಅದನ್ನ, ಬೇರೆಯವ್ರಿಗೆ ಯಾರಿಗೂ ಬಿಡ್ದಿರಾ. ಅದಕ್ಕೆ ನಾವು ಟ್ರೈ ಮಾಡೋಣ, ಅದರಲ್ಲಿ ಆ ಲಾಭ ಜಾಸ್ತಿ ಇರೋದ್ರಿಂದ ಅವ್ರು ಬಿಡ್ತಾ ಇಲ್ಲ ಯಾರನ್ನೂ ಯಾರಿಗೂ. ಅದಕ್ಕೆ ನಾವು ಟ್ರೈ ಮಾಡೋಣ ಹೆಂಗನಾಗ್ಲಿ ಅಂತ ನಾವು ನೋಡ್ತಾ ಇದ್ದೀವಿ. ಕೇಳಿದೀವಿ ಬೇರೆಯವ್ರ ಕಡೆಯಿಂದ, ಅವ್ರ ಹತ್ರ ಕೇಳಿಸಿದ್ದೀವಿ, ಅವ್ರಿಗೆ ಕೊಡಲ್ಲ ಅಲ್ಲೋರ್ಗೆ ಕೊಡೋದು ಅಂತಾರ ಇದೆ. ಅದಕ್ಕೆ ನಾವು ಟ್ರೈ ಮಾಡೋಣ ಅಂತ ಹೇಳೋದು ಬರ್ತಾ ಇಲ್ಲ. ಹೆಂಗ್ ಹೇಳೋದು ಟೀಮ್ ಇದಾರೆ, ಲಾಸ್ಟ್ ಟೀಮ್ ಜೊತೆ ಮಾತಾಡಿ ನಿಮ್ಗೆ ಸಹಾಯ ಮಾಡ್ತಾರೆ, ಒಳ್ಳೇದಾಗುತ್ತೆ ಮ್ಯಾಮ್.